ನಾಲ್ಕು ಪಾರಂ ಕೋಳಿ ತಂದು ಮಸಾಲೆ ಇಕ್ಕಿ ಸಾರ್ ಮಾಡಿವ್ನಿ, ಹೆಂಗೈತ್ಲಾ? ಓ, ಸಾಂಬಾರ್ಗೆ ಮಸಾಲೆ ಬೋ ಸೊಂದಾಗ ಹಾಕಿದ್ಯಾ ಕಣವೋ? ಅದೇನೋ ಸರಿ, ಆದ್ರೆ ಕೋಳಿ ಸರಿ ಬೆಂದೇ ಇಲ್ಲವೋ? ಯಾವ್ದೋ ಬಲ್ತ್ ಕೋಳಿ ಇರ್ಬೇಕು, ತಿಂದ ಮಗ ಏನಾಗಕ್ಕಿಲ್ಲ. ನನಗೂ ಒಂದ್ ತುಂಡ್ ಹಾಕೆ, ಎಲ್ಲ ಮಕ್ಕಳಿಗೆ ಹಾಕ್ತೀಯಲ್ಲೇ. ಏ ಭೂದೇವಿ, ನೀನ್ ತಿಂದ್ ಏನ್ ಕಿಸ್ತೀಯ? ನನ್ ಮಕ್ಕಳ ತಿಂದು ಸಂದಾಕಿರ್ಲಿ, ಮುಚ್ಕೊಳ್ತೀನೋ ಮುಂದಿರೋದ? ಇವಳೆಲ್ಲ ಆಳ್ ಬಿದ್ದೋದ್ಲೋ, ನೀರ್ ತರ ಕೋದೋಳಿ. ಕ್ಷಮೆ ಕೇಳ್ತೀನೋ, ಬಿಟ್ಬಿಡು. ನನ್ ತಡಿ ಬೇಡ, ಇವಳ್ ಸಾಯ್ಬೇಕು. ಮನುಷ್ಯರ ಜೊತೆ ಬದುಕೋದಕ್ಕೆ ಇವಳಿಗೆ ಯೋಗ್ಯತೆ ಇಲ್ಲ. ಇವಳನ್ನ ಕೊಲ್ಲೇಬೇಕು ಅನ್ನಾಗಿದ್ರೆ ಮೊದ್ಲು ನನ್ ಕೊಂದಾಕು, ನನ್ ಕೊಂದಾಕು. ಕೊಲ್ಲು ಕೊಲ್ಲು, ಬೇರೆ ಕಡೆ ಬಿಟ್ಬಿಡು. ಇವನ್ನ ಕರ್ಕೊಂಡು ಹೋಗಮ್ಮ. ಬಾಕಿಟಿ, ನೀವು ಮಾವ, ನೀವು ಹೋಗಮ್ಮ, ನಾನ್ ಬರ್ತೀನಿ. ಆರ್ಡರ್, ಆರ್ಡರ್, ಆರ್ಡರ್. ಈ ಮೊಕದ್ದಮೆಗೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದಾಗ ಮಾರೇನಹಳ್ಳಿಯ ಯಾಲಕ್ಕಿಗೌಡ ಹಾಗೂ ಆತನ ಮಕ್ಕಳಾದ ಭದ್ರೇಗೌಡ, ರುದ್ರೇಗೌಡ, ಮಗಳು ಲಕ್ಷ್ಮಿ ಮತ್ತು ನಂಜಯ್ಯ ನರಸಿಂಹ ಎಂಬ ಕೆಲಸಗಾರರನ್ನು ದಾರುಣವಾಗಿ ಕೊಲೆ ಮಾಡಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದಲೂ ಹಾಗೂ ಆರೋಪಿ ಚಂದ್ರಪ್ಪನು ತಾನೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ
ಐಪಿಸಿ ಸೆಕ್ಷನ್ 302 ಪ್ರಕಾರ ಆರೋಪಿ ಚಂದ್ರಪ್ಪನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಯಾಕಳ್ತೀಯೋ ಅಳ್ಬಿಡಪ್ಪ, ಇನ್ಮುಂದೆ ನೀನು ಯಾವತ್ತೂ ಅಳಬಾರದು. ನೋಡು, ಇದುವರೆಗೂ ಆಗಿದ್ದನ್ನೆಲ್ಲ ಮರೆತು ನೀನು ಹೊಸ ಮನುಷ್ಯನಾಗಬೇಕು. ಹಾ, ಹೊಸ ಬಾಳು ಶುರು ಮಾಡಬೇಕು. ನನ್ನ ಮಗ ದೊಡ್ಡ ವ್ಯಕ್ತಿ ಆಗುದನ್ನ ನಾನು ಇಲ್ಲಿಂದಾನೆ ನೋಡಿ ಸಂತೋಷ ಪಡ್ತೀನಪ್ಪ. ಈ ಪಾಪಿ ಮಾಡಿದ ತಪ್ಪಿ ತಪ್ಪಿಗೆ ನಿಮ್ಮನ್ನ ಜೈಲಲ್ಲಿ ಕೊಳೆಯೋಗಿ ಮಾಡ್ಬಿಟ್ನಲ್ಲಪ್ಪ, ನಿಮ್ ಜೀವನನೇ ಹಾಳು ಮಾಡ್ಬಿಟ್ನಲ್ಲ. ಬೀಸು ಗಾಳಿಗೆ ಬಿದ್ದೋಗ ಮರ ಕಣೋ ಇದು. ಮನೆಯಾದ್ರೇನು, ಜೈಲಾದ್ರೇನು, ಆದ್ರೆ ನೀನು ಬಾಳಿ ಬದುಕಬೇಕಾದವನು. ನೀನ್ ಚೆನ್ನಾಗಿರ್ಬೇಕು. ಹಾ, ನನ್ನ ವಂಶದ ಹೆಸರನ್ನ ಹೇಳಬೇಕಾದ ಅನ್ಕೊಂಡು ನೀನು ನಂದೊಂದ್ ಮಾತ್ ನಡ್ಸ್ಕೊಡ್ತೀಯ ಕಿಟ್ಟಿ? ಮಾತೇನಪ್ಪ, ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇನ್ ಹೇಳಿಪ್ಪ? ಈ ದುರಂತ ಇಲ್ಲಿಗೆ ಮುಗಿಬೇಕು. ನಿನ್ನ ಸೇಡ್ ಇಲ್ಲಿಗೆ ಕೊನೆಯಾಗಬೇಕು. ನಿನ್ ಕೋಪ ಇವತ್ತು ಶಾಂತವಾಗಬೇಕು. ಇನ್ಮೇಲೆ ಯಾವತ್ತೂ ಯಾರ ಮೇಲೂ ಕೈ ಮಾಡಲ್ಲಂತ ನನಗೆ ಮಾತು ಕೊಡು. ಆಯ್ತಪ್ಪ, ಇನ್ಮೇಲೆ ಯಾರ ಮೇಲೂ ಯಾವತ್ತೂ ಕೈ ಎತ್ತಲ್ಲ. ನಿನ್ಮೇಲೆ ಆಣೆ. ಅಮ್ಮ, ಈ ವಯಸ್ಸಿಗೆ ಗಂಡನ್ನು ಮಕ್ಕಳನ್ನು ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಿರೋ ನಿನಗೆ, ನಿನ್ನ ಕಣ್ಣೀರು ಹೊಡಿಸೋ ಅದೃಷ್ಟನ ನಾನು ಪಡ್ಕೊಂಡು ಬರ್ಲಿಲ್ಲಮ್ಮ. ಆ ನೋವಿನ ಜೊತೆ ಇನ್ನೊಂದು ದೊಡ್ಡ ಜವಾಬ್ದಾರಿನ ಹೊರಿಸ್ತಾ ಇದ್ದೀನಿ. ಇಲ್ಲೇ ಇದ್ರೆ ಆ ಪಾಪಗಳು ಇವನ್ನ ಜೀವ ಸಹಿತ ಉಳಿಸಲ್ಲಮ್ಮ, ಜೀವ ಸಹಿತ ಉಳಿಸಲ್ಲ. ಅದಕ್ಕೆ ಎಲ್ಲಿಯಾದ್ರೂ ದೂರ ಕರ್ಕೊಂಡು ಹೋಗಿ ಅವ್ರ ಕಣ್ಣಿ ಬೀಳದ ಹಾಗೆ ನನ್ನ ಮಗನ್ನ ಕಾಪಾಡ್ತೀಯ ತಾಯಿ. ಮಾವ, ನನ್ನ ಕರ್ತವ್ಯ ನಾನ್ ಮಾಡೋದಕ್ಕೆ ನೀವೇ ಕೈ ಮುಗಿದಿರಾ? ಇವತ್ತಿಂದ ಇವನು ನಿಮ್ಮ ಮಗ ಅಲ್ಲ, ನನ್ನ ಮಗ. ಇವನು ಒಂದು ಕೂದಲು ಕೊಂಕದ ಹಾಗೆ ನಾನು ಇವನ್ನ ನೋಡ್ಕೋತೀನಿ. ಇವನ್ ಕೈಯಿಂದ ನಮ್ಮನೆ ನಂದಾ ದೀಪನ್ ಬೆಳಗಿಸ್ತೀನಿ. ಇದು ಸತ್ಯ, ಇದು ಸತ್ಯ ಮಾವಾ.